ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸ್ ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರೆತು ಹೋಗಿದೆ. ಸೊ ಅವನೀಗ ಅಮ್ನೀಷಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಅಮ್ನಿಶಿಯ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ಲೋಡಪ್ಪ, ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ ಎರಡು ಬಾಟ್ಲು ಎಬಿ ನೆಗೆಟಿವ್ ಬ್ಲಡ್ ತಗೊಂಡು ಬನ್ನಿ. ಸರ್, ಎಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲಿ ಸಿಕ್ಕಿಲ್ಲ ಸರ್. ಓ ಗಾಡ್, ಒಂದ್ ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮ್ ಆನ್, ಬೀ ಕ್ವಿಕ್ ಪ್ಲೀಸ್. ಏನೇ ಇದು, ಮನೇಲಿ ನಿಮ್ಮ ಅಜ್ಜಿ ಮೊಸರನ್ನ ತಿನ್ನು, ಮಜ್ಜಿಗೆ ಹುಳಿ ತಿನ್ನುದ್ರೆ ಸಂಕಷ್ಟ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಾಲೆ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ. ಅದು ಚೀಸ್ ಅಲ್ಲಿರೋ ಮಜಾ ತಂಗಳಾಗದಲ್ಲಿ ಸಿಗುತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೋ ಅರ್ಜೆಂಟ್ ಆಗಿ ಎಬಿ ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತು ಓ ಪಾಸಿಟಿವ್ ಸದ್ಯ, ಬಟ್ ನಂದು ಎಬಿ ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸ್ಬೋದು ಅಂದ್ರೆ ಏನಕ್ಕೆ ಮಾಡಬಾರ್ದು? ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು.
ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್ ಅದು, ಸಿಗೋದು ಬಹಳ ಕಷ್ಟ. ಡಾಕ್ಟರ್ ಫರ್ದರ್ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 998001118. ಓಕೆ ಆಯ್ತಮ್ಮ. ಓಕೆ ಥ್ಯಾಂಕ್ ಯು ಡಾಕ್ಟರ್. ಬಾಯ್ ಬಾಯ್ ಬಾಯ್. ನಿನ್ ಬ್ಲಡ್ ಕೊಟ್ಟಿಯಲ್ಲ ಪರ್ಸನ್ ಅವ್ನ್ ವಿಷ ತಗೊಂಡು ಸ್ಯೂಸೈಡ್ ಗೆ ಅಟೆಂಪ್ಟ್ ಮಾಡಿದಾರಂತೆ. ಅವನನ್ ಯಾರೋ ಕೊಲೆ ಮಾಡಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗ ಅವ್ನ್ ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನ್ ಕ್ರಿಮಿನಲ್ ಆದ್ರೆ ಏನು? ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನ್ ಮಾನವೀಯತೆಯಿಂದ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರ ತಗೋ. ಏನ್ರಿ ಹೌದು, ನಮ್ಮವರು ಅಂದ್ರೆ ಏನು ಅಂತ ತಿಳ್ಕೊಂಡಿದೀರ? ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಹುಡ್ಗೊಂದು ಒಂದೇ ಒಂದ್ ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ, ಅಮ್ನಿಷಿಯಲ್ ಇದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳೋ ಹಾಗಿದ್ರೆ ಈಗ ಬರಬಹುದು. ಏ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದ್ದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದು ಸ್ಟೇಟ್ಮೆಂಟ್ ತಗೊಂಡು ಅವ್ನ ಹೆಬ್ಬೆಟ್ ಓದ್ಸ್ ಕಳಿಸ್ರಿ. ಇದು ನಿಮ್ಮ ಜೇಬಲ್ಲಿ ಇದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಇದು ನಿಮ್ಮ ICICI ಬ್ಯಾಂಕ್ ನ ಕಾರ್ಡ್. ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದ್ರ ನಂಬರ್ ಸಹಾಯದಿಂದ ನೀವ್ ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ, ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್, ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದ್ರೂ ನಿಮ್ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಅಂದಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ ಕೊಡ್ತೇನೆ. ಇವನ್ ನೋಡಿ, ಸೂರಜ್ ಅಂತ, ಇಂಗ್ಲೆಂಡ್ ನಲ್ಲಿದ್ದಾನೆ. ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 1.5 ಲಕ್ಷ ಸಂಬಳ. ಒಬ್ಬನೇ ಮಗ. ಯಾರಿಗೆ? ಇವ್ರ ಅಪ್ಪ ಅಮ್ಮನಿಗೆ. ಓಹೋ, ನನ್ನ ಮೊಮ್ಮಗಳು ಶಾಸ್ತ್ರ ಸಂಪ್ರದಾಯದವಳು, ಅವಳಿಗೊಪ್ಪು ಅಂತ ಗಂಡಿದ್ರೆ ನೋಡಿ. ಅಂತ ಗಂಡು ಇದೆ ಅಜ್ಜಿ, ಫೋಟೋ ನೋಡಿ. ಅಲೆಲೆಲೆ, ಅವಳೇ ಬಂದ್ಬಿಟ್ಲು. ಅಮ್ಮ, ಹುಡುಗನ್ ಫೋಟೋ ನೋಡು. ಬಾ ಗಂಡ, ಬಾ. ನೀನಜ್ಜಿ ಇದೆಲ್ಲ? ನಿನ್ ಎಕ್ಸಾಮ್ ಮುಗಿತಾ ಬಂತಲ್ಲ, ಆದಷ್ಟು ಬೇಗ ನಿನ್ ಮದುವೆ ಮಾಡ್ಬಿಟ್ಟು ಗಂಡನ್ ಮನೆ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿತ್ತೆ ಗಂಡ. ಏನಜ್ಜಿ, ನಂಗೊಂದ್ ಮಾತು ಹೇಳಲಿಲ್ಲ. ಏನಂತ? ನಂಗೆ ಯಾರು ಇಷ್ಟ ಇಲ್ಲ. ಇದ್ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅದು ನಾನೊಬ್ಬನ್ನ ಇಷ್ಟಪಟ್ಟಿದ್ದೀನಿ. ಗಲಾಟೆ ಮಾಡ್ಕೊಂಡು ಬೇಡ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ನಮ್ ಗೌರವನಾದ್ರೂ ಉಳಿಯುತ್ತೆ. ಯಾರು ಅಂತ ಕೇಳು. ಕರೆಕ್ಟ್, ಅವ್ರು ಯಾರು ಅಂತ ಹೇಳಿ ನಾನೇ ಕುದುರಿಸ್ತೇನೆ. ನೀವ್ ಯಾವ ಬ್ರೋಕರು? ಮ್ಯಾರೇಜ್ ಮತ್ ಕುದುರಿಸಿ ಅಂತ ಇದೀರಾ?
ಸರಿ, ಅವ್ರು ಯಾರು ಅಂತ ಹೇಳಿ. ನಿಮ್ಮ ಅಮ್ಮಗಳಿಗೇನ್ ಕಮ್ಮಿ ಇಲ್ಲ. ಏನ ಒಬ್ಬು ಯಾಕೋ ಅಮ್ಮ, ಇವರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಲ್ದೆ ಮನೆ ಮಂದಿ ಜೊತೆ ಸುಖವಾಗಿದ್ದಾರೆ. ಪರವಾಗಿಲ್ಲ, ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ಮಗಳು ನೆಚ್ಕೊಂಡು ವರ ಇಲ್ಲಿದ್ದಾರ ನೋಡಿ. ಏನೇ ಇದು ಹುಡುಗಾಟ್ಗೆ? ಮತ್ತಿನ್ನೇನ್ ಅಜ್ಜಿ, ನಾನು ಯಾರು? ನನ್ನ ಮೊಮ್ಮಗಳು. ನಿನ್ ತೋರ್ಸ್ಕೊಟ್ ದಾರಿಯಲ್ಲಿ ನಡ್ಕೊಂಡ್ ಬಂದಿರೋಳು, ನಿನ್ ಕಲ್ಸ್ಕೊಟ್ ಮಾತನ್ನ ಆಡ್ಕೊಂಡ್ ಬೆಳೆದಿರೋಳು, ನನ್ನೇ ಹುಡುಗನ್ ಸಿಲೆಕ್ಟ್ ಮಾಡು ಅಂತೀಯಲ್ಲ, ಅದ್ ನಿನ್ ಇಷ್ಟ ಅಜ್ಜಿ. ನೀನ್ ಯಾವ ಹುಡುಗನ್ ತೋರ್ಸಿದ್ರು ಬಲಿ ಕೊಡೋ ಕುರಿ ತರ ತಲೆ ತಗ್ಸ್ಕೊಂಡು ತಾಳಿ.